ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಓನ್ಲಿ ಫೀಲಿಂಗ್. ಸೊ ಇವತ್ತಿನ ಸ್ಪೆಷಲು ಬಂದು ಕೂರ್ಗ್ ಸ್ಟೈಲ್ ಉಬ್ಬು ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ. ಸೊ ನಾವು ಕೂರ್ಗ್ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿದ್ದಾಗಿಂದು ಮೊಮೆಂಟ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಒಂದು ಪ್ಲೇಸ್ ವಿಸಿಟ್ ಮಾಡಿದ್ವಿ, ಹೊಳೆ, ತುಂಬ ಚೆನ್ನಾಗಿದೆ. ಸೊ ಇದು ಮನೆ ಹತ್ರನೇ, ಒಂದಷ್ಟು ಪ್ಲೇಸಸ್ ವಿಸಿಟ್ ಮಾಡಿದ್ವಿ, ಚೆನ್ನಾಗಿ ಮಜಾ ಮಾಡಿದ್ವಿ. ಸೊ ಅಲ್ಲಿ ಇದು ಸ್ಪೆಷಲ್ ಬಂದು ಈ ಉಬ್ಬು ರೊಟ್ಟಿ ಮತ್ತು ಪಂದಿ ಕರಿ. ಸೊ ನಾವು ಯೂಸ್ ಮಾಡಲ್ಲ, ತಿನ್ನಲ್ಲ, ಅದಕ್ಕೆ ಅದು ತೋರಿಸಿಲ್ಲ ನಾನು. ಅದ್ರ ಜೊತೆ ಕ್ಯಾಬೇಜ್ ಪಲ್ಯ ಮಾಡಿದ್ರು, ಅದೇನು ತೋರಿಸಿಲ್ಲ. ಬಟ್ ಉಬ್ಬು ರೊಟ್ಟಿ ಹೇಗೆ ಮಾಡೋದು ಅದು ತುಂಬ ಚೆನ್ನಾಗಿ ಬಂದಿದೆ. ನಾವು ಹಾಸನಲ್ಲಿ ಸಾಮಾನ್ಯ ರೊಟ್ಟಿನ ಫ್ಲ್ಯಾಟ್ ರೊಟ್ಟಿ ಮಾಡ್ತೀವಿ. ಅದು ಮಸಾಲೆ ರೊಟ್ಟಿ ತೋರಿಸಿದೆ ನಮ್ಮ ಅತ್ತೆ ಮಾಡಿದ್ದು. ಇದು ನನ್ನ ತಂಗಿ ಅತ್ತೆ ಮಾಡಿರೋದು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು. ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ. ಇದು ಸಿಂಪಲ್ ರೆಸಿಪಿ ತುಂಬಾ, ಬಟ್ ಮಾಡೋ ಸ್ಟೈಲ್ ಮೇಲೆ ಹೋಗುತ್ತೆ ಹೇಗೆ ಅದು ಉಬ್ಬುತ್ತೆ ಅಥವಾ ಇದು ಫ್ಲ್ಯಾಟ್ ಆಗುತ್ತೆ, ಅದ್ರ ಅದು ಯಾವ ಥರ ನಾವು ಮಾಡ್ತೀವಿ ಅದು ಹೇಗೆ ಬರುತ್ತೆ ಅದ್ರ ಮೇಲೆ ಹೋಗುತ್ತೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಅಕ್ಕಿ ಇಟ್ಟು ಅನ್ನ ಮಾಡ್ಕೊಬೇಕು, ಬಿಸಿ ಅನ್ನ ಮಾಡ್ಕೋಬೇಕು, ಸ್ವಲ್ಪ ಮೆತ್ತಗಾಗಿ, ಉಪ್ಪು ಅಷ್ಟೇ ಬೇಕಾಗಿರೋದು. ಸೂಪರ್ ಡುಪ್ಪರಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನೀವು ಇದನ್ನು ಚಿಕನ್ ಕರಿ ಜೊತೆ ಆದರೂ ತಿನ್ಬೋದು, ಪಂದಿ ಕರಿ ಇಷ್ಟ ಆದರೆ ತಿನ್ಬೋದು, ಚಟ್ನಿ ಅಥವಾ ಯಾವುದಾದ್ರೂ ಪಲ್ಯ ಜೊತೆ ತಿನ್ಬೋದು. ಸೊ ಅನ್ನ ಮಾಡ್ಕೊಂಡಿದ್ದೀವಿ, ಕಲ್ಸ್ಕೊತಾ ಇದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಕಲ್ಸ್ಕೊತಾ ಇದ್ದೀನಿ. ಒಂದು 4 ಕಪ್ ರೈಸ್ ಆದರೆ ಒಂದು 2 ಕಪ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಸೊ ನಿಮಗೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಂದರೆ ಉಪ್ಪು ಹಾಕ್ಕೋಬೋದು, ಆಯಿತಾ? ಸೊ ನಾವು ಯೂಶಲಿ ಮಾಡೋ ಸ್ಟೈಲ್ ಬೇರೆ. ಅಕ್ಕಿ ಹಿಟ್ಟು ನೀರು ಕುದಿಸ್ಕೊಂಡು ಅಕ್ಕಿ ಹಿಟ್ಟು ಹಾಕೋತೀವಿ. ಇವರು ಸೀದಾ ಅನ್ನ ಮಾಡ್ಕೊಂಡು ಹಾಕೊಳ್ತಾ ಇದ್ದಾರೆ. ಸೊ ನಾವೇನು ಕಲ್ಸ್ಕೊತಾ ಇದ್ದೀವಿ ಅಕ್ಕಿ ಹಿಟ್ಟು ಜೊತೆ, ಅದನ್ನು ಒಂಚೂರು ಮಿಕ್ಸಿ ಜಾರ್ಗೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದರಲ್ಲಿ ಅನ್ನ ಕಲಸಿರೋ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದಾರೆ. 2-3 ಬ್ಯಾಚಸ್ಸಲ್ಲಿ ಮಾಡ್ಕೊತಾ ಇದ್ದಾರೆ, ಜಾಸ್ತಿ ಇಟ್ಟಿರೋ ಅಕ್ಕಿ ಅನ್ನ ಇರೋದ್ರಿಂದ. ಸೊ ನೋಡ್ಕೊತಾ ಇದ್ದೀರಾ, ಮಿಕ್ಸಿ ಮಾಡಿ ಮಾಡಿ ಅದನ್ನು ಮತ್ತೆ ಪಾತ್ರೆಗೆ ತೊಗೊಂಡು ಹೀಗೆ ಈ ಥರ ರುಬ್ಕೊಳ್ತಾ ಇದ್ದಾರೆ. ರುಬ್ಬಿದ್ದನ್ನು ಚೆನ್ನಾಗಿ ನಾದಬೇಕು, ತುಂಬ ಚೆನ್ನಾಗಿ ನಾದಬೇಕು. ಇದಕ್ಕೆ ಸ್ವಲ್ಪ ಶಕ್ತಿ ಬಿಟ್ಟು ನಾದಬೇಕು, ಇದೊಂದು ಸ್ವಲ್ಪ ಟೀಡಿಯಸ್ ಪ್ರಾಸೆಸ್ ಅನಿಸ್ಬೋದು. ಸೊ ನಾವು ಚಪಾತಿ ಹಿಟ್ಟಿಗೆ ನಾದ್ತೀವಲ್ವಾ, ಅದೇ ಥರ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹೊತ್ತು ನಾದಬೇಕು, ಒಂದು 10 ನಿಮಿಷ ನಾದಬೇಕು. ಇದ್ರ ಮೇಲೆ ನಮ್ಗೆ ಉಬ್ಬೋದು ರೊಟ್ಟಿ, ಎಷ್ಟು ಚೆನ್ನಾಗಿ ನಾದ್ತೀವಲ್ವಾ ಅದು ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬುತ್ತೆ. ಸೊ ನಾದಬೇಕಾದ್ರೆ ನಿಮಗೆ ಅಂಟ್ತಾ ಇದೆ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ನಾದ್ಕೋಬೋದು, ಅದೊಂದು ಅದ ಬರುತ್ತೆ, ಅಂಟು ಕಡಿಮೆ ಆಗುತ್ತಲ್ಲ. ಆ ವದ ಬರೋವರೆಗೂ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೋಡ್ಕೊತಾ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂದು ಚಪಾತಿ ಹಿಟ್ಟಿನ ಅದ ಬರುತ್ತೆ, ಒಂದು ಈಗ ಅಂಟ್ತಾ ಇಲ್ಲ ನೋಡಿ, ಅಷ್ಟು ಅಂಟ್ತಾ ಇಲ್ಲ, ಇಷ್ಟು ಅದ ಬರಬೇಕು. ಇದು ಬಂದಮೇಲೆ ಸೊ ಬಾಲ್ ಸೈಜ್, ಒಂದೇ ಸೈಜ್ ಹಾಕಬೇಕು ಅಂತ ನಾವು ಒಂದೇ ಸೈಜ್ ಬಾಲ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಬಾಲ್ ಮಾಡ್ಕೊತಾ ಇಟ್ಕೊಂಡು ಆಮೇಲೆ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಇವಾಗ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಪಾರ್ಚ್ಮೆಂಟ್ ಶೀಟನ್ನು ತೊಗೋಬೋದು. ಅದ್ರ ಮೇಲೆ ಒಂಚೂರು ನೀರು ಚಿಮುಕ್ಸ್ಬಿಟ್ಟು ಹರಿತಾ ಇದೆ, ಚಪಾತಿ ಲಟ್ಸೋ ಲಟ್ಟಣಿಗೆಯಿಂದನೇ ಹರಿತಾ ಇದ್ದಾರೆ. ಸೊ ಹರಿದುಬಿಟ್ಟು ಸೈಡ್ಸ್ ಎಲ್ಲ ಕವರ್ ಮಾಡ್ಕೊತಾರೆ, ಒಂದು ಸ್ವಲ್ಪ ಒಡೆದಿರುತ್ತಲ್ವ ಆ ಸೈಡ್ಸ್ ಎಲ್ಲ. ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸು ನೋಡಿ ಎಷ್ಟು ಚೆನ್ನಾಗಿ ಕವರ್ ಮಾಡ್ತಾ ಇದ್ದಾರೆ ಫಾಸ್ಟಾಗೆ. ನೀವು ಮಾಡ್ಕೊಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಬೋದು. ಸೊ ಇದನ್ನು ಬೇಯಿಸ್ಬೇಕು, ತುಂಬ ಬೇಯಿಸ್ಬಾರ್ದು, ಸ್ವಲ್ಪ ಒಂದು ಆ ಶೇಪು ಅರ್ಧೋಗ್ಬಾರ್ದು ಅಷ್ಟು ಬೇಯಿಸ್ಕೋಬೇಕು. ಎರಡು ಸೈಡನ್ನು ಒಂದೊಂದೇ ಸಲ ಬೇಯಿಸ್ಬೇಕು, ಮಗ್ಚಿ ಮಗ್ಚಿ ಬೇಯಿಸ್ಬಾರ್ದು. ಒಂದು ಸೈಡ್ ಒಂದು 30 ಸೆಕೆಂಡ್ ಬೇಯಿಸಿದ್ರೆ ಇನ್ನೊಂದು ಸೈಡ್ ಒಂದು 30 ಸೆಕೆಂಡ್ ಬೇಯಿಸ್ಕೊಬೇಕು. ಅದಾದಮೇಲೆ ನಾವು ಸೀದಾ ಸ್ಟೌವ್ ಮೇಲೆ ಬೇಯಿಸ್ಕೋಬೇಕು. ತೋರಿಸ್ತಿದ್ದೀನಿ ಅದನ್ನು. ನೋಡಿ ಈ ಥರ ಸ್ಟೌವ್ ಮೇಲೆ ಸೀದಾ ಬೆಂಕಿ ಮೇಲೆ ಬೇಯಿಸ್ಕೊಳ್ಳೋದು. ಇನ್ನೂ ಉಬ್ಬಿಲ್ಲ ಒಂದು ಸೈಡು. ಈಗ ಉಲ್ಟಾ ಮಾಡಿದ ತಕ್ಷಣ ಎಷ್ಟು ನೀಟಾಗಿ ಪಫ್ ಅಪ್ ಆಗುತ್ತೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬರ್ತಾ ಇದೆ. ಫುಲ್ ರೊಟ್ಟಿ ಪಫ್ ಅಪ್ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ ಇದು, ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಈಸಿನೂ ಮಾಡ್ಕೊಳ್ಳೋಕ್ಕೆ, ತುಂಬ ಚೆನ್ನಾಗಿ ತೆಳುವಾಗಿ ತಟ್ಕೊಂಡು ಒಂದು ಎರಡು ಸೈಡು ಉಬ್ಬೋದ್ರಿಂದ ತೆಳು ಇರುತ್ತೆ, ದಪ್ಪ ಬರೋಲ್ಲ.
ಎಲ್ಲ ಕಾಂಬಿನೇಷನು ಓಕೆ, ಸಾಂಬಾರಾದರೂ ಆಯಿತು, ಕರಿಗಳಾದರೂ ಆಯಿತು, ಪಲ್ಯಗಳಾದರೂ ಆಯಿತು, ಗ್ರೇವಿಗಳಾದರೂ ಆಯಿತು, ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಾನ್ ವೆಜ್ಗಂತೂ ಏಳು ಮಾಡಿಸಿದಂಗೆ ಇರುತ್ತೆ, ಮಟನ್ ಸಾರು, ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಅವರು ಸಾಮಾನ್ಯ ಪೋರ್ಕ್ ಜೊತೆ ತಿಂತಾರೆ, ನಾವು ತಿನ್ನಲ್ಲ ಅಂದಿದ್ದಕ್ಕೆ ಕ್ಯಾಬೇಜ್ ಪಲ್ಯ ಮಾಡಿದ್ರು, ಸೊ ನಾವು ಅದನ್ನು ತಿಂದಿದ್ದು. ಸೊ ಸಖತ್ತಾಗಿ ಬಂದಿತ್ತು, ಚೆನ್ನಾಗಿದೆಲ್ಲ. ಸೊ ಇದು ಕೂರ್ಗ್ ಸ್ಟೈಲ್ ಉಬ್ಬು ರೊಟ್ಟಿ. ಸೊ ಇದೊಂದು ರೆಸಿಪಿ ಮಾಡಿಕೊಂಡು ತಿಂದ್ಬಿಟ್ಟು ಹೇಗಾಯ್ತು ಹೇಳಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಉಬ್ಬು ರೊಟ್ಟಿನ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಾಯ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೀ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.